ನನ್ನ ಲವ್ವರನ್ನ ತುಂಬ ಆಗುವಂತೆ ಮಾತಾಡ್ತಾಳೆ. ಮುಂದೆ ಲವ್ ಮಾಡೋದಾ ಅಥವಾ ಅಲ್ಲಿಗೆ ನಿಲ್ಲಿಸ್ಬಿಡೋದಾ? ಬ್ರದರ್, ಇಷ್ಟೇ ನಾನು ಹೇಳೋದು, ಇದು ನಿಮಗಲ್ಲ, ಇಲ್ಲಿ ಯಾರೆಲ್ಲ ಈ ಸಮಸ್ಯೆಯಲ್ಲಿ ನರಳ್ತಾ ಇದ್ದೀರಾ ಒಂದು ಮಾತು ಅರ್ಥ ಮಾಡ್ಕೊಂಡ್ಬಿಡಿ. ನಿಮ್ಮನ್ನು ಪ್ರೀತಿ ಮಾಡುವವರು ಬಹುಶಃ ನಿಮ್ಮನ್ನು ದ್ವೇಷ ಮಾಡ್ತಾ ಇದ್ದಾರೆ ಅಥವಾ ಯಾವುದೋ ಒಂದು ಕಾರಣಕ್ಕೆ ನಿಮ್ಮನ್ನು ಅವಾಯ್ಡ್ ಮಾಡ್ತಿದ್ದಾರೆ ಎಂದಾಗ ಮೊದಲು ಏನಕ್ಕೆ ಅವಾಯ್ಡ್ ಮಾಡ್ತಿದ್ದಾರೆ ಮೊದಲು ತಿಳ್ಕೊಳ್ಳಿ ಮೊದಲನೇದಾಗಿ. ಆ್ಯಂಡ್ ಓಕೆ, ಅದಕ್ಕೆ ಉತ್ತರ ಸಿಕ್ತು ಅಂದ್ಕೊಡೋಣ. ಆದರೂ ಕೂಡ ಅವರು ನಿಮ್ಮ ಜೊತೆ ನಡ್ಕೊಳ್ತಾ ಇರೋ ರೀತಿ, ನಿಮ್ಮ ಜೊತೆ ಬಳಸ್ತಾ ಇರೋ ಪದಗಳು, ನಿಮ್ಮ ಮುಂದೆ ತೋರಿಸ್ತಾ ಇರೋ ಆ ವರ್ತನೆ, ಇವೆಲ್ಲವೂ ಕೂಡ ಈ ಕ್ಷಣ ಮುಗಿದೋಗುವಂತಹ ವಿಚಾರ ಅಲ್ಲ. ಒಬ್ಬ ಪ್ರೀತಿ ಮಾಡೋ ಹುಡುಗ ಅಥವಾ ಪ್ರೀತಿ ಮಾಡೋ ಹುಡುಗಿ ಅಂದರೆ ನಿಜವಾಗ್ಲೂ ಅದು ನಿಜವಾದ ಪ್ರೀತಿ ಆಗಿದ್ರೆ ಅದು ದೀರ್ಘಕಾಲದ ಪ್ರಯಾಣ. ಮದುವೆ ಆಗುತ್ತೆ, ಮುಂದೆ ಹೋಗ್ತಾ ಇರುತ್ತೆ, ಅದೊಂದು ದೀರ್ಘಕಾಲದ ಪ್ರಯಾಣ. ಈ ಶುರುವಿನಲ್ಲಿ ಕೂಡ ನಿಮಗೇನೋ ಮನಸ್ತಾಪ ಇದೆ, ಅವರೇನೋ ಕೆಟ್ಟ ಲ್ಯಾಂಗ್ವೇಜ್ ಯೂಸ್ ಮಾಡ್ತಾರೆ, ಅದೇನೋ ಅಂತಾರೆ, ನೀವೇನೋ ಅಂತೀರಾ. ನೀವು ನಂಬಿ, ಇದು ಆ ದಾಂಪತ್ಯ ಬದುಕನ್ನು ಶುರು ಮಾಡುವಂತಹ ಯೋಗ್ಯವಾದ ಪ್ರೀತಿ ಅಲ್ಲ. ನಿಜವಾದ ಪ್ರೀತಿಗಳು ಅಂದರೆ ಹೇಗಿರಬೇಕು? ನಿಜವಾದ ಪ್ರೇಮಿಗಳು ಅಂದರೆ ಒಬ್ರಿಗೊಬ್ರು ಏನೋ ಮಾತಾಡಬೇಕಾದ್ರೆ ಅದೊಂದು ಮಧುರತೆ, ಅದೊಂದು ಭಾವನೆಯನ್ನು ಅರ್ಥ ಮಾಡಿಕೊಳ್ಳುವಂತಹ ರೀತಿ, ಅವ್ರ ಎದುರುಗಡೆ ತೋರುವಂತಹ ವರ್ತನೆ ಭಯ ಅಲ್ಲ, ಅದೊಂದು ಭಕ್ತಿ ಇರಬೇಕು. ಒಂದು ಮಾತಾಡಬೇಕಾದ್ರೂ ಯೋಚನೆ ಮಾಡಿ ಮಾತಾಡಬೇಕು. ಇಲ್ಲ, ಇವ್ನು ನನ್ನ ಮದುವೆ ಆಗೋನು ಅಂದ್ಕೊಂಡು ಬಾಯಿಗೆ ಬಂದಂಗೆ ಮಾತಾಡೋದು, ಈಗಲೇ ಹಿಂಗೆ ಅಂದರೆ ಮುಂದೆ ಏನಾಗುತ್ತೆ? ಹಾಗಂತ ನಾನೇನು ನೆಗೆಟಿವ್ ಆಗಿ ಹೇಳ್ತಾ ಇಲ್ಲ, ಮುಂದೆ ಏನೋ ಆಗೋದ್ರ ಬದಲು ದಯವಿಟ್ಟು ಈಗಲೇ ಈ ವಿಚಾರಗಳಲ್ಲಿ, ಅಲ್ಲ ಈಗಲೇ ಇವಳು ಹಿಂಗ್ ಮಾತಾಡ್ತಾರೆ ಅಥವಾ ಈಗಲೇ ಇವನು ಹಿಂಗ್ ಮಾತಾಡ್ತಾನೆ, ಮುಂದೆ ಹೇಗೆ ನನ್ನನ್ನು ನಡೆಸ್ಕೊಳ್ಬೋದೀತ? ಹಾಗಾಗಿ ನೀವು ಪ್ರೀತಿ ಮಾಡುವಂತಹ ಯಾವುದೇ ಸಂಬಂಧ ಆಗಲಿ, ಮೊದಲು ಒಂದು ಅರ್ಥ ಮಾಡ್ಕೊಳ್ಳಿ, ಇದು ಕೇವಲ ಒಂದು ಫ್ರೆಂಡ್ಶಿಪ್ ಅಥವಾ ಒಂದು ಮದುವೆಯಾಗಿ, ಇದೊಂದು ದೀರ್ಘಕಾಲದ ಪ್ರಯಾಣನ. ಶುರುವಿನಲ್ಲಿ ಇಲ್ಲ ಸರ್ ನಾವಿಬ್ಬರು ಪ್ರೇಮಿಗಳು ಸರ್, ಕಿತ್ತಾಡ್ತೀವಿ ಸರ್, ಹೊಡೆದಾಡ್ತೀವಿ ಸರ್, ಬೈದಾಡ್ತೀವಿ ಸರ್, ಆದರೆ ಚೆನ್ನಾಗಿರ್ತೀವಿ ಸರ್, ಬೇಡ ಸರ್ ಇದೆಲ್ಲ. ಪ್ರೇಮಿಗಳು ಹೇಗಿರಬೇಕು ಅಂದ್ರೆ, ಒಂದು ಮಾತು ನಿಮ್ಮ ಮುಂದೆ ಹಾಡಬೇಕು ಅಂದ್ರೆ ಯೋಚನೆ ಮಾಡಿ ತುಂಬ ಪ್ರೀತಿಯಿಂದ, ತುಂಬ ಗೌರವದಿಂದ ಇರಬೇಕು ಹೊರತು, ಆ ಪ್ರೀತಿ ಅನ್ನೋದು ಯಾವಾಗ ಹೊಲಸಾಗ್ಬಿಡುತ್ತೆ ಬದುಕದು. ನಾನು ಎಷ್ಟೋ ಸರಿ ನೋಡಿದ್ದೀನಿ, ಗಂಡ ಹೆಂಡತಿನ ಕೆಟ್ಟ ಲ್ಯಾಂಗ್ವೇಜಲ್ಲಿ ಮಾತಾಡಿಸ್ತಾನೆ, ಹೆಂಡತಿ ಗಂಡನ ಕೆಟ್ಟ ಲ್ಯಾಂಗ್ವೇಜಲ್ಲಿ ಮಾತಾಡಿಸ್ತಾಳೆ, ಅದು ಮದುವೆ ಆದಮೇಲೆ ಆಗಿರೋ ವಿಚಾರ ಅಲ್ಲ, ಇವು ಶುರುವಿನಲ್ಲಿ ಇರೋ ಮನಸ್ಥಿತಿಗಳು. ಸೊ ಹಾಗಾಗಿ ಪ್ರೀತಿ ವಿಚಾರದಲ್ಲಿ ನಿಮಗೆ ಒಮ್ಮೆ ಪ್ರೀತಿ ಮಾಡೋ ಸಮಯದಲ್ಲಿ ಅಥವಾ ಒಂದು ದಾಂಪತ್ಯಕ್ಕೆ ಬೀಳುವ ಮುಂಚೆಯೇ ಇಲ್ಲ ಇಲ್ಲ ಇವರೇನು ಬೇರೆ ನನ್ನನ್ನು ಡಿಮೋಟಿವೇಟ್ ಮಾಡ್ತಾರೆ, ಯಾವಾಗಲೂ ನನ್ನನ್ನು ಏನು ತುಳಿಯುವಂತಹ ಮಾತಾಡ್ತಾರೆ, ನನಗೆ ಏನು ಕೆಟ್ಟ ಲ್ಯಾಂಗ್ವೇಜ್ ಯೂಸ್ ಮಾಡ್ತಾರೆ ಅಂಥದ್ದೇನಾದರೂ ಗೊತ್ತಾದಾಗ ಸ್ವಲ್ಪ ಯೋಚನೆ ಮಾಡಿ ಹೆಜ್ಜೆ ಇಡಿ. ಬಿಡಿ ಅಂತ ನಾನು ಹೇಳಲ್ಲ, ಅದು ಯಾಕಂದರೆ ಅದು ನಿಮ್ಮ ಆಯ್ಕೆ. ಬಟ್ ನನ್ನ ಸಲಹೆ, ಅಂತಹದ್ದೊಂದು ಪ್ರೀತಿಯಲ್ಲಿ, ಅಂತಹದ್ದೊಂದು ಸಂಬಂಧದಲ್ಲಿ ಮುಂದುವರಿಯೋಕ್ಕೂ ಮುಂಚೆ ನಿಮ್ಮ ನಡೆ ನುಡಿ ವರ್ತನೆ ಪರಸ್ಪರ ಹೇಗಿದ್ದಾವೆ ಅನ್ನೋದು ಬಹಳ ಮುಖ್ಯ. ನೀವು ಬಡವರು ಶ್ರೀಮಂತರು ಅದು ಹಾಗೇ ಇರಲ್ಲ, ಬಡವರಾಗಿದ್ದರೆ ಜೀವನ ಪೂರ್ತಿ ಹಾಗೇ ಇರಲ್ಲ, ಮುಂದೆ ಬದಲಾಗುತ್ತೆ, ಕಷ್ಟಪಡ್ತೀರಾ ಶ್ರೀಮಂತರಾಗ್ತೀರಾ. ಆದರೆ ಈ ನಡೆ ನುಡಿ ವರ್ತನೆ ಇದಾವಲ್ಲ, ಈ ಜೀವನ ಪೂರ್ತಿ ಹಾಗೆ ಇದ್ದುಬಿಡುತ್ತೆ. ಸೊ ಹಾಗಾಗಿ ನಿಮ್ಮ ಮನಸ್ಥಿತಿಗೆ, ನಿಮ್ಮ ಯೋಚನೆಗೆ ಸರಿ ಹೊಂದುತ್ತಾ ಇಲ್ವಾ, ದಯವಿಟ್ಟು ಬಿಟ್ಬಿಡಿ ಅಂತ ಸಂಬಂಧಗಳನ್ನು, ಇಡೀ ಜೀವನ ಪೂರ್ತಿ ಕೊರಗುವಂತಹ ಆಯ್ಕೆ ಮಾಡಬೇಡಿ. ಓಕೆ, ಒಳ್ಳೆಯದಾಗಲಿ.